ನೆಕ್ಸ್ಟ್ ಮುಂದೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಕೌಂಟ್ ಕಾಕ ಕೋರ್ಟ್ ಅವರೇ ಕೆಲವು ಕಡೆ ಅಕೌಂಟ್ ಕ್ರಿಯೇಟ್ ಆಗಿರಬೇಕು ಒಂದಷ್ಟು ಕಡೆ ಆಗಿಲ್ಲ ಕರ್ನಾಟಕದ ಮಾದರಿಯನ್ನು ಇದಕ್ಕೆ ತಮಿಳುನಾಡು ಮುಂದುವರಿಸ್ತಾ ಇದೆ ಫಾಲೋ ಮಾಡ್ತಿದ್ದಾರೆ ಪ್ರತಿ ತಿಂಗಳು ಮನೆಯೊಡತಿಗೆ ಒಂದು ಸಾವಿರ ರೂಪಾಯಿ ಆರ್ಥಿಕ ಯೋಜನೆಗೆ ಮುಖ್ಯಮಂತ್ರಿ ಸ್ಟಾಲಿನ್ ಚಾಲನೆ ನೀಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿಎಂ ಸಿಎನ್ ಅಣ್ಣಾದೊರೈ ಜನ್ಮದಿನದಿಂದ ಇಂದು ಮಹಿಳೆಯರಿಗೆ ರೂಪಾಯಿ ಸಾವಿರ ರೂಪಾಯಿ ನೀಡುವ ಯೋಜನೆಗೆ ಚಾಲನೆ ಕೊಡಲಾಗಿದೆ ಹಲವು ಫಲಾನುಭವಿಗಳಿಗೆ ಬ್ಯಾಂಕ್ ಡೆಬಿಟ್ ಕಾರ್ಡ್ ವಿತರಿಸಿದ ಸ್ಟಾಲಿನ್ ಈ ಯೋಜನೆಯನ್ನು ಆರಂಭಿಸಿದರು ಇನ್ನೊಂದು ಕಡೆ ಉಸ್ತುವಾರಿ ಸಚಿವರು ಆಯಾ ಜಿಲ್ಲೆಗಳಲ್ಲಿ ಯೋಜನೆಗೆ ಚಾಲನೆ ನೀಡಿದರು ತಮಿಳುನಾಡು ಸರ್ಕಾರದ ಈ ಯೋಜನೆಯಿಂದ ಒಂದು ಕೋಟಿ ಆರು ಲಕ್ಷ ಮಹಿಳೆಯರಿಗೆ ಲಾಭವಾಗಲಿದೆ ವಿಶೇಷವೆಂದರೆ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ಜಮೆ ಮಾಡಲಾಗುತ್ತೆ ಹಣ ವಿತ್ಡ್ರಾ ಮಾಡಿಕೊಳ್ಳಲು ಬ್ಯಾಂಕ್ ಖಾತೆ ತೆರೆದು ಡೆಬಿಟ್ ಕಾರ್ಡ್ಗಳನ್ನು ನೀಡಲಾಗುತ್ತೆ ಎಂದು ತಮಿಳುನಾಡು ಸರ್ಕಾರ ಹೇಳಿದೆ ಬಹಳ ಆಶ್ಚರ್ಯ ತಮಿಳುನಾಡಲ್ಲಿ ಜನಸಂಖ್ಯೆ ಜಾಸ್ತಿ ನಮ್ಮಲ್ಲೇ ಒಂದು ಲಕ್ಷದ ಒಂದು ಕೋಟಿ ಹತ್ತು ಲಕ್ಷ ಮಹಿಳೆಯರಿಗೆ ಅಕೌಂಟ್ಗೆ ಹಾಕ್ತೀವಿ ಅಂತ ಕರ್ನಾಟಕದವ್ರು ಹೇಳ್ತಾರೆ ತಮಿಳುನಾಡು ಹಂಗೆ ನೋಡ್ರೆ ಒಂದು ಇಪ್ಪತ್ತು ಒಂದು ಮೂವತ್ತು ಕೋಟಿ ಒಂದು ಕೋಟಿ ಮೂವತ್ತು ಲಕ್ಷ ಮಹಿಳೆಯರಿಗೆ ಹಾಕ್ಬೇಕು ಯಾಕಂದರೆ ಜನಸಂಖ್ಯೆ ಜಾಸ್ತಿ ಅವ್ರದ್ದು ಅವ್ರು ಒಂದು ಕೋಟಿ ಆರು ಲಕ್ಷ ಮಹಿಳೆಯರಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಡೋಂಟ್ ನೋ ಕರ್ನಾಟಕ ಸರ್ಕಾರ ಎಲ್ರಿಗೂ ಕೊಡ್ತಿದೆ ಹಾಗಾದ್ರೆ ಮನೇಲಿ ಅಂತ ಅರ್ಥ